ಸ್ನೇಹಿತರೆ, ನೀವಿನ್ನೂ ವಸಂತವಾಣಿ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ಆಯ್ತು, ಆದ್ರೆ ನಾನು ಇಷ್ಟೇ ಹೇಳೋದು, ಸಿದ್ದಲಿಂಗಪ್ಪನಿಗೆ ಬೇಕಾಗಿರೋದು ನಿಮ್ಮ ಶರಣಾಗತಿ, ಸಮರ್ಪಣೆ. ನಿಮ್ಗೆ ಯಾವ ಹಣ, ಯಾವ ಸಂಪತ್ತು, ಯಾವುದು ಬೇಕಾಗಿಲ್ಲ. ದೇವರು ಎಲ್ಲರೂ ಒಲ್ದಿರೋದು ಯಾವುದಾದ್ರೂ ಸಂಪತ್ತಿಗೆ ಒಲ್ದಿರೋದು ದಾಖಲೆ ಇದೆಯಾ? ಯಾರಾದರೂ ದುಡ್ಡು ಕೊಟ್ಟು ಗುರುವನ್ನು ಒಲಿಸ್ಕೊಂಡಿರೋ ದಾಖಲೆ ಇದೆಯಾ? ದೇವರನ್ನು ಒಲಿಸ್ಕೊಂಡಿರೋ ದಾಖಲೆ ಇದೆಯಾ? ಎಲ್ಲ ಇತಿಹಾಸ ಪುರಾಣಗಳು ನೋಡಿದ್ರೆ ಭಕ್ತಿಗೆ ಭಗವಂತ. ಅದಕ್ಕೆ ಬಹುಶಃ ವಚನ ಹೇಳ್ತಾರೆ ಏನಪ್ಪ ಅಂತಂದರೆ, ನಾದಪ್ರಿಯ ಶಿವನೆಂಬುವರು ನಾದಪ್ರಿಯ ಶಿವನಲ್ಲ, ವೇದಪ್ರಿಯ ಶಿವನೆಂಬುವರು ವೇದಪ್ರಿಯ ಶಿವನಲ್ಲ. ನಾದವ ಮಾಡಿದ ರಾವಣನಿಗೆ ಅರೇ ಆಯುಷವಾಯಿತು, ವೇದವ ನೋದಿದ ಬ್ರಹ್ಮಂಗೆ ಶಿರವೋಯಿತು. ವೇದಪ್ರಿಯನೂ ಅಲ್ಲ, ನಾದಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ್ಲ ಸಂಗಮ ದೇವ ಅಂತ ಒಂದು ಮಾತು ಹೇಳ್ತಾರೆ. ಭಕ್ತಿ ಬೇಕಷ್ಟೇ, ನಿಮ್ಮ ಶರಣಾಗತಿ ಬೇಕಷ್ಟೇ. ಸಿದ್ದಲಿಂಗಪ್ಪನಿಗೆ ಏನಾದರೂ ಭಕ್ತಿ ಸಲ್ಲಿಸಿತ್ತು ಅಂತ ಯಾವ ಭಕ್ತರಿದಾರೋ ಅವ್ರು ಯಾವತ್ತೂ ಕೆಟ್ಟಿಲ್ಲ. ಇವತ್ತು ಬರೆದಿಟ್ಕೊಳ್ಬೇಕಾದ್ರೆ ಬಹುಶಃ ನಮ್ಮ ಬೆಲ್ಲದ ನಮ್ಮ ಇದ್ರು ಪ್ರಕಾಶ್ ಎಲ್ಲ ಹೋಗಿದಾರಂತ ಅನ್ಕೊಳ್ತೀನಿ. ಅವನು ಯಾವಾಗಲೂ ಸಿದ್ದಲಿಂಗಪ್ಪ ಸಿದ್ದಲಿಂಗಪ್ಪ ಅಂತ ಹೇಳ್ತಾನೆ ಇರ್ತಾನೆ. ಅವನು ಏನು ಕಷ್ಟ ಬಂದರೂ ಅವನು ನೀರಲ್ಲಿ ಹೆಂಗೆ ತೇಲ್ತಾ ಇರ್ತಾರೋ, ಏನು ಕಷ್ಟ ಬಂದರೂ ಅವನು ಮುಳುಗೋದೇ ಇಲ್ಲ, ಅವನು ತೇಲ್ತಾನೆ ಇರ್ತಾನೆ. ಯಾಕೆ ಅಂತಂದರೆ ಅವನು ಸಿದ್ದಲಿಂಗಪ್ಪನ ಮೇಲೆ ಭಕ್ತಿ ಇರುವಂಥದ್ದು. ಯಾರು ಭಕ್ತಿ ಇಟ್ಟಿರ್ತಾರೋ, ಶ್ರದ್ಧೆ ಇಟ್ಟಿರ್ತಾರೋ, ಯಾವ ಸಂಕಷ್ಟ ಬಂದರೂ ಸಹ ಅದನ್ನು ನೋಡ್ಕೊಳ್ಳೋಕೆ ಯಾರಿರ್ತಾರೆ? ನೀವು ಯಾರ್ಯಾರು ದೇವರನ್ನು ನಂಬಿದರೋ ಅವರು, ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ, ಅವರವರ ಭಾವನೆಗೆ, ಅವರವರಿಗೆಲ್ಲ ನೀನೊಬ್ಬನೇ ದೇವ. ಅವನ್ನ ಅರ್ಥ ಮಾಡ್ಕೋಬೇಕು. ಆರು ಹರಿಯರು ನೀನು ಬೇರಾದ, ಮುರಾರಿ ಷಡಾಕ್ಷರಿ ಶಿವಲಿಂಗವೇ ಅಂತ ಹೇಳ್ತಾರೆ. ಯಾರು ಅಳತೆ ಮಾಡ್ಕೊಳಕ್ಕಾಗದ ದೇವನ್ನ ನಾವು ಏನು ಮಾಡೋಕ್ಕಾಗೋದಿಲ್ಲ. ಅವರವ್ರ ಭಾವನೆಗೆ, ನಿಮ್ಮ ಭಾವನೆ ಹೆಂಗಿರ್ಬೇಕು ಅಂತಂದ್ರೆ ಸದ್ ಭಾವನೆ ಆಗಿರಬೇಕು, ಸತ್ಯದಿಂದ ಕೂಡಿರಬೇಕು, ನಿಷ್ಠೆಯಿಂದ ಕೂಡಿರಬೇಕು. ನೀವು ದೇವರಿಗೆ ಹೆಂಗೆಂಗೋ ಮಾಡಿ ಅಲಂಕಾರ ಮಾಡಿ ದೇವ್ರೇ ಅಂತಂದ್ರೆ ಏನು ನಡೆಯಲ್ಲ. ನೀವು ಹೆಂಗೆ ನಡಿಬೇಕಂದ್ರೆ ನಾನು ಅನ್ನೋದಿಲ್ಲಪ್ಪ, ನಂದು ಅನ್ನೋದಿಲ್ಲಪ್ಪ, ಎಲ್ಲ ನಿಂದೇ ಅಂತ ಶರಣಾಗತಿ ಆಗ್ತಿರಲ್ಲ ಅವನು ಮಾತ್ರ ಭಕ್ತ. ಇಲ್ಲಿ ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇರ್ತಾರೆ ಸಾವಿರಾರು ಜನ, ಅವರೆಲ್ಲ ಭಕ್ತರಲ್ಲ. ಯಾಕೆ ಅಂತಂದರೆ ಅವ್ರು ಹೊತ್ಕೊಂಡು ಬಂದಿರ್ತಾರೆ ನಾನು ನಂದು ಅಂತ. ಅವ್ರು ವಾಪಸ್ ಹೊತ್ಕೊಂಡು ಹೋಗ್ತಾರೆ ನಾನು ನಂದು ಅಂತ. ಬಹುಶಃ ಬಿಟ್ಟು ಹೋಗಿರೋದಿಲ್ಲ, ಹಾಗಾಗಿ ಅವ್ರು ಏನೂ ಬದಲಾಗಲ್ಲ. ತಿರುಪ್ತಿಗೋಗಲಿ, ಧರ್ಮಸ್ಥಳಕ್ಕೋಗಲಿ, ಎಡೆಯವ್ರಿಗೋಗಲಿ, ನೂರು ನದಿಗಳು ಮುಳುಗಿದ್ರೂ ಸಹ ಅವ್ರು ಬದಲಾಗೋದೇ ಇಲ್ಲ. ಬದಲಾಗಬೇಕು ಅಂತಂದರೆ ನಿಮ್ಮ ಶರಣಾಗತಿ ಅತ್ಯ ಅವಶ್ಯಕತೆ. ದೇವರಿಗೆ ಬೇಕಾಗಿರೋದು ನಾನು ಅನ್ನೋದು. ಚಪ್ಪಲಿ ಮಾತ್ರ ಬಿಟ್ಟು ಹೋಗ್ತೀರಾ ಅಂಗಡಿ ಮುಂದೆ, ಇಲ್ಲ ಚಪ್ಪಲಿ ಸ್ಟ್ಯಾಂಡಲ್ಲಿ ಬಿಟ್ಟು ಹೋಗ್ತೀರಾ. ಆದರೆ ಹೊತ್ಕೊಂಡು ಹೋಗ್ತಿರಲ್ಲ, ಯಾವುದು ನಾನು ಅಂತ ಹೊತ್ಕೊಂಡು ಹೋಗ್ತಿರಲ್ಲ, ಮತ್ತು ದೇವರು ಎಲ್ಲಿ ಬರಬೇಕು ನಿಮಗೆ? ದೇವರ ದರ್ಶನ ಎಲ್ಲ ಆಗ್ಬೇಕು ನಿಮಗೆ? ದೇವರ ಕೃಪೆ ಯಾಕೆ ಆಗ್ಬೇಕು ನಿಮಗೆ? ನೀವು ನಾನು ಅಂತ ಅಲ್ಲಿ ಹೊತ್ಕೊಂಡು ಹೋಗೋದಿದ್ರೆ 300 ಕಿಲೋಮೀಟ್ರು, 400 ಕಿಲೋಮೀಟ್ರು, 500 ಕಿಲೋಮೀಟ್ರು, 1000 ಕಿಲೋಮೀಟ್ರು ಯಾಕ್ರೀ ಬರ್ತೀರ ವೇಸ್ಟ್ ಆಗಿ? ನೀವು ಚಪ್ಪಲಿ ಇಲ್ಲಿ ಬಿಟ್ಟು ಬರೋದಲ್ಲ, ನಾನು ಅನ್ನೋದೇನಾದರೂ ನನ್ನದು ಅನ್ನೋದೇನಿದೆಯೋ ಅದನ್ನು ಬಿಟ್ಟು ಬನ್ನಿ ಸಿದ್ದಲಿಂಗಪ್ಪನ ಹತ್ರ, ಅದು ಸಾಕ್ಷಾತ್ಕಾರ ಆಗ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಆವಾಗ ಸದ್ಭಾವನೆ ಆಗ್ತದೆ ಅನ್ನೋ ಮಾತನ್ನು ಹೇಳ್ತಾ, ಆವಾಗ ನೀವು ಸದ್ಭಕ್ತರಾಗ್ತೀರಾ. ಆವಾಗ ಏನಾಗ್ತೀರ ನೀವು? ಸದ್ಭಕ್ತರು, ಸದ್ಭಾವನೆ ಇದ್ದವ್ರು ಯಾರಾಗ ಏನಾಗ್ತೀರಾ? ಏನಾಗ್ತೀರಾ ನೀವು? ಸದ್ಭಕ್ತರು, ಅಚ್ಚು ಮೆಚ್ಚಿನ ಭಕ್ತರಾಗ್ತೀರಾ ನೀವು. ಇಲ್ಲ ಅಂತಂದರೆ ನೀವೇನು ಆಗಲ್ಲ. ವಯಸ್ಸಾಗ್ತದೆ ಅಷ್ಟೇ, 75, 80, 90 ಇಲ್ಲ 95, ಹಿಂಗೆ ವಯಸ್ಸಾಗ್ತದೆ ಅಷ್ಟೇ, ಬಿಟ್ಟರೆ ನೀವೇನು ಆಗಲ್ಲ.